ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ಅಪ್ಲಿಕೇಶನ್ ಇಪ್ಪತ್ತೈದನೇ ತಾರೀಕಿಗೆ ಕ್ಲೋಸ್ ಆಗಿದೆ ಸೊ ವಿದ್ಯಾರ್ಥಿಗಳು ನಮ್ಮ ಒಂದು ಎಸ್ ಎಮ್ ಎಸ್ ಕೂಡ ಇನ್ನುವರೆಗೆ ಬಂದಿಲ್ಲ ಸ್ಟೇಟಸ್ ಚೆಕ್ ಮಾಡ್ತಾಯಿದ್ರೆ ಸಬ್ಮಿಟ್ ಅಂತ ಇದೆ ಮುಂದೆ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ ಏನಿದೆ ಯಾಕಂದ್ರೆ ಅಂದರೆ ವಿದ್ಯಾರ್ಥಿಗಳು ಒಂದೊಂದು ವಿದ್ಯಾರ್ಥಿಗಳು ಒಂದೇ ಅಂದರೆ ಅಪ್ಲಿಕೇಶನ್ ಬಿಟ್ಟು ತಕ್ಷಣನೇ ಏನು ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನನ್ನು ಹಾಕಿದ್ದಾರೆ ಒಂದು ತಿಂಗಳಾಯಿತು ಕಂಪ್ಲೀಟಾಗಿ ಒಂದು ತಿಂಗಳಾದರೂ ಕೂಡ ಇನ್ನೇ ಇನ್ನೂ ಯಾವುದೇ ಥರದಂತಹ ಒಂದು ಅಪ್ಡೇಟ್ ಇಲ್ಲ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಮತ್ತು ಯಾವುದೇ ಥರ ಅಂಥ ಎಸ್ ಎಮ್ ಎಸ್ ಕೂಡ ಇಲ್ಲ ಸೊ ಇದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಿ ನಮಗೆ ಮುಂದೆ ಏನು ಮಾಡಬೇಕು ಯಾಕಂದರೆ ಒನ್ ಮಂತ್ ಆಗಿದೆ ಅದು ಅಪ್ಲಿಕೇಶನ್ ರಿಸೆಕ್ಟ್ ಆಗಿದೆಯೋ ಸಕ್ಸಸ್ ಆಗಿದೆಯೋ ಸೀಟ್ ಸಿಗುತ್ತಿಲ್ಲ ಅಂತ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೊಂದೇ ಡೋಂಟ್ ವರಿ ಅಬೌಟ್ ಸೊ ಇದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಈ ಒಂದು ವಾರ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ತನಕನೂ ಯಾವುದೇ ಥರ ಅಂತ ನಿಮಗೆ ಮೆಸೇಜ್ ಕೂಡ ಬರೋದಿಲ್ಲ ಮುಂದಿನ ತಿಂಗಳು ಒಂದು ವಾರದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆನ್ಲೈನ್ ಮುಖಾಂತರ ಆಗುತ್ತೆ ಸೊ ಒಂದು ವಾರ ನಂತರನಿಗೆ ಕಾಯಬೇಕಾಗುತ್ತೆ ಒಂದು ವಾರ ನಂತರ ಏನಾಗುತ್ತೆ ಅಂತಂದರೆ ನಿಮಗೆ ಆನ್ಲೈನ್ ಮುಖಾಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಆವಾಗ ನಿಮಗೆ ಒಂದು ಒಂದು ಎರಡು ಮೆಸೇಜ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹೆಂಗೆ ಅಂದರೆ ಸಬ್ಮಿಟೆಡ್ ಅಂತ ಮೆಸೇಜ್ ಬರುತ್ತೆ ಅಫ್ರೂಡ್ ಅಂತ ಬರುತ್ತೆ ರಿಜೆಕ್ಟೆಡ್ ಅಂತ ಬರುತ್ತೆ ಅವಾಗ ಮತ್ತೇನು ಮಾಡ್ತಾರೆ ಅಂದರೆ ರಿಜೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಅಂತ ಪೇಮೆಂಟ್ ಮಾಡಿದಿರುವಂಥ ವಿದ್ಯಾರ್ಥಿಗಳು ಕೂಡ ಮೆಸೇಜನ್ನು ಕಳಿಸ್ಕೊಡ್ತಾರೆ ಅಲ್ಲಿ ತನಕ ಕಾಯಬೇಕಾಗುತ್ತೆ ನೀವು ಕಾದಷ್ಟು ನಿಮಗೆ ಗೌರ್ಮೆಂಟ್ ಸೀಟ್ಗಳು ಸಿಗ್ತವೆ ಸೊ ಕಾಯಿರಿ ಮುಂದಿನ ವಾರ ಫಸ್ಟ್ ವೀಕ್ ತನಕ